ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ಸೊ ನಿಮ್ಗೆ ಎಲ್ಲರಿಗೂ ಹಬ್ಬದ ವೀಡಿಯೋ ಅಂದರೆ ಸಂಕ್ರಾಂತಿ ಹಬ್ಬದ ಹಿಂದಿನ ದಿವಸದ ವೀಡಿಯೋ ಹೇಳಬೇಕು ಅಂತಂದರೆ, ಆ್ಯಕ್ಚುಲಿ ಭೀಮಾನಲ್ಲಿ ಒಂದು ಆಫರ್ ನಡೀತಾ ಇತ್ತು, ಗೋಲ್ಡ್ ಕಾಯಿನ್ ಫ್ರೀ ಅಲಾಂಗ್ ವಿತ್ ದ್ಯಾಟ್ ಒಂದಷ್ಟು ಆಫರ್ಸ್ ಡಿಸ್ಕೌಂಟ್ಸ್ ಎಲ್ಲ ನಡೀತಾ ಇತ್ತು. ಸೊ ಹಾಗಾಗಿ ಹೋಗಿ ವಿಸಿಟ್ ಮಾಡೋಣ ಅಂತ ಹೋದ್ವಿ. ಸೊ ಈ ಒಂದು ಭೀಮಾ ಸ್ಟೋರ್ ನಾವು ವಿಸಿಟ್ ಮಾಡಿದಂಥದ್ದು ರಾಜಾಜಿನಗರಲ್ಲಿ ಇರೋವಂಥದ್ದು. ಇದು ಆ್ಯಕ್ಚುಲಿ ರೀನೋವೇಟ್ ಆಗಿದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ 6 ಮಂತ್ಸ್ ಬ್ಯಾಕ್ ಇದ್ದಿದ್ದಂಥ ಭೀಮಾಗೂ ಇವಾಗಿರುವಂಥ ಭೀಮಾ ತುಂಬಾ ಚೇಂಜಸ್ ಆಗಿದೆ. ಇಂಟೀರಿಯರ್ಸ್ ಕೂಡ ಬಹಳನೇ ಅದ್ಭುತವಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಎಂಟ್ರಿ ಆಗಿದ ತಕ್ಷಣ ನಮಗೆ ರೈಟ್ ಸೈಡಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗುವಂಥ ಜ್ಯುವೆಲ್ಲರಿ ತುಂಬ ಹೆವಿ ವರ್ಕ್ ಇರುವಂಥ ಜ್ಯುವೆಲ್ಲರಿ ಅಂತ ಹೇಳ್ಬೋದು. ಅಂತ ಅಂದರೆ ಆ್ಯಂಟಿಕ್ ಡಿಸೈನ್ ಇರುವಂಥ ಜ್ಯುವೆಲ್ಲರೀಸ್. ಮೇಲ್ಗಡೆನೂ ಕೂಡ ನಮಗೆ ಒಂದು ಸೆಕ್ಷನ್ಸ್ ಇದೆ, ಅಲ್ಲಿ ರೆಗ್ಯುಲರ್ ವೇರ್ಸ್, ಪ್ಲೇನ್ ಚೇನ್ಸ್ ಆ ಥರದ್ದೆಲ್ಲ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾನು ಸುಮ್ಮನೆ ಹಾಗೆ ಎಕ್ಸ್ಪ್ಲೋರ್ ಮಾಡೋಣ, ಆಫರ್ಸ್ ಇತ್ತು, ಏನಾದರೂ ಚೆನ್ನಾಗಿ ಅನಿಸಿದ್ರೆ ತಗೊಳ್ಳೋಣ ಅಂತ ಹೇಳಿ ವಿಸಿಟ್ ಮಾಡಿದ್ದೆ. ಸೊ ಹೇಳಬೇಕು ಅಂತಂದರೆ ಭೀಮಾ ತುಂಬಾ ಆಫರ್ಸ್ ಕೊಡ್ತಾರೆ. ಅಲಾಂಗ್ ವಿತ್ ದ್ಯಾಟ್ ನಾವು ಏನಾದರೂ ಭೀಮಾ ಹತ್ರ ಇನ್ವೆಸ್ಟ್ ಮಾಡ್ತೀವಿ, ಇನ್ ದ ಸೆನ್ಸ್ ನಾವೇನಾದರೂ ಅಕ್ಯುಮುಲೇಷನ್ ಪ್ಲಾನ್ಸ್ ಅಥವಾ ನಾವೇನಾದರೂ ಅಮೌಂಟ್ ಇನ್ವೆಸ್ಟ್ ಮಾಡಲೇಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂದ್ಕೊಳ್ಳಿ. ಇವಾಗ ಯಾರ್ದೋ ಮದುವೆ ಮಾಡಬೇಕು ಅಂತ ಇರುತ್ತೆ, ಸೊ ಅವಾಗ ಗೋಲ್ಡ್ ಡೆಫಿನೆಟ್ಲಿ ನೆಸೆಸರಿ ಇರುತ್ತೆ. ಸೊ ಅಂಥ ಟೈಮಲ್ಲಿ ನಾವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಭೀಮಾನಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಬಹಳಷ್ಟು ಆಫರ್ಸ್ ಕೊಡ್ತಾರೆ. ಯಾವುದೇ ರೀತಿ ವೇಸ್ಟೇಜ್ ಆಗಲಿ, ಮೇಕಿಂಗ್ ಚಾರ್ಜಸ್ ಎಲ್ಲ ಆಗಲಿ, ಪ್ರತಿಯೊಂದಕ್ಕೂ ಡಿಸ್ಕೌಂಟ್ಸ್ ಇರುತ್ತೆ. ಆ್ಯಂಡ್ ನಾವು ಭೀಮಾ ಜೊತೆ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಅಟ್ ದ ಎಂಡ್ ಆಫ್ ದ ಇಯರಲ್ಲಿ ನಮಗೆ ಅಮೌಂಟ್ ಕೂಡ ಅಕ್ಯುಮುಲೇಟ್ ಆಗುತ್ತೆ, ಅಥವಾ ಇನ್ನೊಂದು ಪ್ಲ್ಯಾನಲ್ಲಿ ಗೋಲ್ಡ್ ಕೂಡ ಅಕ್ಯುಮುಲೇಟ್ ಮಾಡುವಂಥದ್ದು. 2 ಡಿಫ್ರೆಂಟ್ ಪ್ಲ್ಯಾನ್ಸ್ ಇದೆ. ಇನ್ಫ್ಯಾಕ್ಟ್ ನಾವು ಅಲ್ಲಿ ಹೋಗಿ ವಿಸಿಟ್ ಮಾಡಿದ್ರೆ ಅಲ್ಲಿರುವಂಥ ಎಕ್ಸಿಕ್ಯೂಟಿವ್ ನಮಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅಮೌಂಟ್ ಡೀಟೇಲ್ಸ್ ಆಗಿರ್ಬೋದು ಅಥವಾ ಎಷ್ಟು ಅಕ್ಯುಮುಲೇಟ್ ಆಗುತ್ತೆ, ಯಾವಾಗ ಅದ್ರದ್ದು ಮೆಚುರಿಟಿ ಡೇಟ್ ಅನ್ನೋ ಪ್ರತಿಯೊಂದನ್ನು ತಿಳಿಸ್ಕೊಡ್ತಾರೆ. ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಒಡವೆ ಅಂದರೆ ತುಂಬಾ ಪ್ರೀತಿ ಇರುತ್ತೆ. ಎಸ್ಪೆಷಲಿ ನ್ಯೂ ಕಲೆಕ್ಷನ್ಸ್ ಬರುವಂಥದ್ದು ನೋಡೋದಾಗಿರ್ಬೋದು, ಪ್ರತಿಯೊಂದೂ ತುಂಬ ಇಷ್ಟ ಆಗುತ್ತೆ. ಅಂಥದ್ರಲ್ಲಿ ಭೀಮಾ ಒನ್ ಆಫ್ ದಿ ಸ್ಟೋರ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಆ್ಯಂಡ್ ಭೀಮಾದ ಇನ್ನೊಂದು ಪಾಸಿಟಿವ್ ಏನು ಅಂತಂದರೆ ಕಸ್ಟಮರ್ ಸರ್ವಿಸ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ರಾಜಾಜಿನಗರಲ್ಲಿ ಇರುವಂಥ ಸ್ಟೋರಲ್ಲಿ ಇರುವಂಥ ಪ್ರತಿಯೊಬ್ಬರು ಸ್ಟಾಫ್ ತುಂಬಾ ಫ್ರೆಂಡ್ಲಿ ಆ್ಯಂಡ್ ತುಂಬ ಕೋಆಪ್ರೇಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಐಟಮ್ಸ್ ನೋಡಬೇಕಾದಾಗ ತುಂಬ ಪೇಷನ್ಸಿಂದ ತೋರಿಸ್ತಾರೆ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನಿಲ್ಲಿ ಹೋಗಿ ಒಂದಷ್ಟು ಲಾಂಗ್ ಚೇನ್ಸ್ ಆಗಿರ್ಬೋದು ಅಥವಾ ಡಾಲರ್ಸ್ ಇರುವಂಥದ್ದಾಗಲಿ ನೋಡ್ತಾ ಇದ್ದೆ. ಬಟ್ ಆದರೆ ಯಾ, ಇಟ್ ಆಲ್ವೇಸ್ ಮ್ಯಾಟರ್ಸ್ ಇಲ್ಲ, ಬಜೆಟ್ ಆಲ್ಸೋ ಮ್ಯಾಟರ್ಸ್. ಸೊ ಹಾಗಾಗಿ ನೋಡೋಣ, ಇನ್ನೊಂದು ಸತಿ ಬಂದಾಗ ಕಲೆಕ್ಷನ್ಸ್ ಏನಾದರೂ ಬಂದಾಗ ತೊಗೊಳ್ಳೋಣ ಅಂತ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ. ಬಟ್ ಆಫರ್ ಇದ್ದದ್ರಿಂದ ಆ ಟೈಮಲ್ಲಿ ತೊಗೊಳ್ಳೋದ್ರಿಂದ ನಮಗೆ ಇನ್ನಷ್ಟು ಡಿಸ್ಕೌಂಟ್ಸ್ ಆಗುತ್ತೆ ಆ್ಯಂಡ್ ಇನ್ನಷ್ಟು ಬೆಟರ್ ಪ್ರೈಸಿಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಕೂಡ ಸಿಗುತ್ತೆ. ನಾವು ಅದಕ್ಕೆ ಗೋಲ್ಡ್ ಆದರೂ ತೊಗೊಳ್ಬೋದು, ಅಥವಾ ಬೇಡ ನಾವು ಆಮೇಲೆ ಏನಾದರೂ ತೊಗೋತೀವಿ ಅನ್ನೋರಾದರೆ ಗೋಲ್ಡ್ ಕಾಯಿನ್ಸ್ ಕೂಡ ತೊಗೋಬೋದು. ಸೊ ದ್ಯಾಟ್ ನಿಮಗೆ ಅದನ್ನು ಮತ್ತೆ ರೀಯೂಸ್ ಮಾಡೋದಕ್ಕೆ ಯಾವುದೇ ರೀತಿ ವೇಸ್ಟೇಜ್ ಆಗಲಿ, ಮೇಕಿಂಗ್ ಚಾರ್ಜಸ್ ಆಗಲಿ ಆ ಥರದ್ದು ಯಾವುದೂ ಸಿಗೋದಿಲ್ಲ. ಇರುವಂಥ ಓಲ್ಡ್ ಗೋಲ್ಡ್ ಕೂಡ ರಿಟರ್ನ್ ಮಾಡಿ ಅವತ್ತಿನ ದಿವಸಕ್ಕೆ ಗೋಲ್ಡ್ ರೇಟ್ ಏನಿದೆಯೋ ಅದನ್ನು ತೊಗೋತಾರೆ. ಸೊ ಅಕಸ್ಮಾತ್ ನಿಮ್ಮದು ತೀರಾ ಹಳೆ ಗೋಲ್ಡ್ ಅತ್ತು ಅಂದರೆ 916 ಹಾಲ್ಮಾರ್ಕ್ ಇಲ್ದಲ್ಲೇ ಇರುವಂಥದ್ದಾಗಿರ್ಬೋದು, ಅಂದರೆ ನಮ್ಮ ಅಜ್ಜಿ ತಾತಂದಿರ ಟೈಮಲ್ಲಿ ಇದ್ದಂಥ ಗೋಲ್ಡ್ ಅಥವಾ ಪಾರಂಪರಿಕ ಆಗಿ ಬಂದಿರುವಂಥ ಗೋಲ್ಡಲ್ಲಿ ಆ ಥರ ಇತ್ತು ಅಂತಂದರೆ ಅವರು ಅದರದ್ದು ಪ್ಯೂರಿಟಿ ಚೆಕ್ ಮಾಡಿ ಅದರದ್ದು ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದು ಪ್ರತಿಯೊಂದನ್ನು ನಮಗೆ ತಿಳಿಸ್ಕೊಡ್ತಾರೆ. ಸೊ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ಒಂದು ಸ್ಟೋರಿಯಲ್ಲಿ ತುಂಬಾ ಕನೆಕ್ಟಿವಿಟಿ ಇದೆ, ತುಂಬ ಎಮೋಷ್ನಲಿ ಕನೆಕ್ಟ್ ಆಗ್ತೀವಿ ಈ ಒಂದು ಸ್ಟೋರಿಗೆ ಅಂತ ಹೇಳ್ಬೋದು. ಎಸ್ಪೆಷಲಿ ಜ್ಯುವೆಲರೀಸ್ ತೊಗೋಬೇಕು ಅಂದಾಗ ನಾವು ಫಸ್ಟ್ ಪ್ರಿಫರ್ ಮಾಡುವಂಥದ್ದು ಭೀಮಾ, ಬಿಕಾಸ್ ಅದರದ್ದು ಟ್ರಸ್ಟ್ ಹಾಗೂ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಮದುವೆಗೆ ಮುಂಚೆಯಿಂದ ಕೂಡ ನಾವು ಭೀಮಾನೇ ಪ್ರಿಫರ್ ಮಾಡ್ತಾಯಿದ್ವಿ. ಸಮಟೈಮ್ಸ್ ಲಲಿತ್ ಕೂಡ ಹೋಗಿದ್ವಿ, ಬಟ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಭೀಮಾ ಸರ್ವಿಸ್ ವೈಸ್ ಆಗಿರ್ಬೋದು ಅಥವಾ ಕಲೆಕ್ಷನ್ ವೈಸ್ ಆಗಿರ್ಬೋದು ಬಹಳನೇ ಇಷ್ಟ ಆಗುತ್ತೆ ನಮಗೆ. ಆ್ಯಂಡ್ ಇದರಲ್ಲಿ ಆಲ್ಮೋಸ್ಟ್ ಹೇಳಬೇಕು ಅಂತಂದರೆ ಎಂಗೇಜ್ಮೆಂಟ್ ಟೈಮಿಂದ ಮಾಡಿಸಿದಂಥ ರಿಂಗ್ ತುಂಬಾ ಇಷ್ಟ ಆಯಿತು. ಸೊ ಅವಾಗಿಂದ ಅದರದ್ದು ಟ್ರಸ್ಟ್ ಆ್ಯಂಡ್ ಕ್ವಾಲಿಟಿಯಿಂದ ಬೇರೆ ಲೆವೆಲ್ಗೆ ಹೋಯಿತು. ಸೊ ಇಲ್ಲಿ ನಾನು ಒಂದು ಚೋಕರ್ ಸೆಟ್ ನೋಡ್ತಾ ಇದ್ದೆ, ಬಿಕಾಸ್ ಯೂಶ್ವಲಿ ನೆಕ್ಲೆಸ್ ಅದೆಲ್ಲ ಯೂಶ್ವಲಿ ಹಾಕ್ತೀವಿ. ಸೊ ಚೌಕರ್ ಅನ್ನೋದು ತುಂಬ ಚೆನ್ನಾಗಿ ಅನಿಸುತ್ತೆ, ಕತ್ತು ತುಂಬ ಕಾಣುತ್ತೆ ಅಂತ ಹೇಳಿ ಒಂದು ಚೌಕರ್ ನೋಡೋಣ ಅಂತ ನೋಡ್ತಾ ಇದ್ದೀನಿ. ನಾನು ಮುದ್ದು ಕಂದ ಅಲ್ಲೇ ಆಟಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೆ. ಬಟ್ ಎಷ್ಟು ಫ್ರೆಂಡ್ಲಿ ಅಂತಂದರೆ ನಾನು ಬೇರೆ ಯಾವುದಾದ್ರು ಸ್ಟೋರ್ಗೆ ಹೋದ್ರೆ ಎಲ್ಲಿ ಹೋದ ಎಲ್ಲಿ ಬಂದ ಅಂತ ಆ ಟೆನ್ಷನ್ಸ್ ಇರುತ್ತೆ. ಬಟ್ ಭೀಮಾನಲ್ಲಿದ್ದಂಥ ಸ್ಟಾಫ್
ಆಲ್ಮೋಸ್ಟ್ ಅವನ್ನ ನೋಡ್ಕೊಳ್ಳೋದು ನಮಗಿಂತ ಚೆನ್ನಾಗಿ ಒಂಥರ ಪ್ಲೇ ಹೋಮ್ ಥರ ಫೀಲ್ ಆಗ್ತಿತ್ತು. ಅವನಿಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಲ್ಲಿರುವಂಥ ಸ್ಟಾಫ್ಸ್ ಅಂತ ಹೇಳ್ಬೋದು. ಸೊ ಇದು ಬಂದರೆ ಎಂಟ್ರಿ ಆಗಿದ ತಕ್ಷಣ ರೈಟ್ ಸೈಡಿಗೆ ಸಿಗೋ ಅಂತ ನಮಗೆ ಆ್ಯಂಟಿಕ್ ಪೀಸ್ ಡಿಸೈನ್ಸ್ಗಳು ನೋಡ್ಬೋದು. ಇದಂತೂ ತುಂಬ ಹೆವಿ ಹೆವಿ ಡಿಸೈನ್ಸ್ ಅನಿಸುತ್ತೆ. ನನಗೆ ಈ ಥರ ಹೆವಿ ಅಷ್ಟು ಇಷ್ಟ ಆಗಲ್ಲ. ಲೈಟ್ ವೆಯ್ಟ್ ಇರುವಂಥದ್ದು, ಸಟಲ್ ಆಗಿರುವಂಥದ್ದು ತುಂಬ ಇಷ್ಟ ಆಗುತ್ತೆ ನನಗೆ. ಸೊ ಭೀಮಾ ಕೊಡುವಂಥ ಪ್ಲ್ಯಾನ್ಸಲ್ಲಿ ಒನ್ ಆಫ್ ದ ಪ್ಲ್ಯಾನ್ಸ್ ಏನು ಅಂತಂದರೆ ಜಸ್ಟ್ ಅಕ್ಯುಮುಲೇಟ್ ಆಗುತ್ತೆ ಗೋಲ್ಡು, ಅಂದರೆ ಅವತ್ತಿನ ರೇಟಿಗೆ ಗೋಲ್ಡ್ ಏನಿರುತ್ತೋ ಅದು ನಮ್ಮ ಅಕೌಂಟಿಗೆ ಅಕ್ಯುಮುಲೇಟ್ ಆಗುತ್ತೆ. ಸೊ ಇವಾಗ ನಾವು ಒಂದು 10,000 ಪೇ ಮಾಡ್ತೀವಿ ಅಂದರೆ ಆ 10,000ಗೆ ಎಷ್ಟು ಗ್ರಾಮ್ ಅಕ್ಯುಮುಲೇಟ್ ಆಗುತ್ತೆ ಅನ್ನೋದು ನಮಗೆ ಆ್ಯಪ್ ಮುಖಾಂತರ ಕೂಡ ನಮಗೆ ತೋರಿಸುತ್ತೆ. ಸೊ ಭೀಮಾದೇ ಒಂದು ಸ್ಪೆಸಿಫಿಕ್ ಆ್ಯಪ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋದ್ರಿಂದ ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ಸಲ್ಲಿ ನಾವು ಎಷ್ಟು ಪೇ ಮಾಡಿದ್ದೀವಿ, ಎಷ್ಟು ಗೋಲ್ಡ್ ಅಕ್ಯುಮುಲೇಟ್ ಆಗಿದೆ, ಪ್ರತಿಯೊಂದು ಡೀಟೇಲ್ಸ್ ನಾವು ಮನೆಯಲ್ಲೇ ನೋಡ್ಕೋಬೋದು. ಅದು ಅಲ್ಲದಲ್ಲೇ ನಾವೇನಾದರೂ ಇಲ್ಲ ಕ್ಯಾಶ್ ಅಕ್ಯುಮುಲೇಟ್ ಮಾಡ್ತೀವಿ ಅಂತಂದರೆ 1 month ಇನ್ಸ್ಟಾಲ್ಮೆಂಟ್ ನಾವೇನು ಪೇ ಮಾಡ್ತೀವಿ ಅದನ್ನು ಭೀಮಾದವರೇ ಆ್ಯಡ್ ಆನ್ ಮಾಡಿ ನಮ್ಮ ಮೆಚುರಿಟಿ ಟೈಮ್ಗೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಸೊ ಓವರಾಲ್ ಹೇಳಬೇಕು ಅಂತಂದರೆ ಭೀಮಾ ನನಗೆ ಪರ್ಸನಲಿ ತುಂಬ ಫೇವ್ರೆಟ್ ಆ್ಯಂಡ್ ಟ್ರಸ್ಟ್ ವರ್ದಿ ಅಂತ ನಾನು ಏನೇ ಒಂದು, ಬಿಕಾಸ್ ಪ್ರತಿಯೊಂದೂ ಒಂದೊಂದು ರೂಪಾಯಿ ಕೂಡಿಸಿಟ್ಟು ತೊಗೋಬೇಕು ಅಂತಂದರೆ ಅದರದ್ದು ವ್ಯಾಲ್ಯೂ ಅಷ್ಟೇ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಭೀಮಾನ ನಾನು ತುಂಬ ಟ್ರಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್, ಫಾರ್ ಮೇಕಿಂಗ್ ಬ್ಯೂಟಿಫುಲ್ ಮೆಮೊರೀಸ್ ಇನ್ ಆರ್ ಲೈಫ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.